ಈಗ ಅರೌಂಡ್ 6.5 kilometers ಡಿಸ್ಟೆನ್ಸ್ ಅಲ್ಲಿ ಇದೆ. ಒನ್ಸ್ ರಿಂಗ್ ರೋಡ್ ನೀವು ಕ್ರಾಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಹಾಸ್ಪಿಟಲ್ ಬಂದು ಕಾಮಾಕ್ಷ ಹಾಸ್ಪಿಟಲ್ ಸಿಗುತ್ತೆ. ಓಕೆ, ಬಸ್ಗೂ ಏನು ಸಮಸ್ಯೆಗಳಿಲ್ಲ. ಫಾರ್ಮಿಕ ಸ್ವೀಟ್ಸ್ ಕೂಡ ಯೂಸ್ ಮಾಡಿ ಫಿನಿಶಿಂಗ್ ಮಾಡಿದ್ದಾರೆ. ಇದು ಈ ಮನೆಯ ದೇವರ ಮನೆ, ಇದೆಲ್ಲ ಕಂಪ್ಲೀಟ್ಲಿ ಫಸ್ಟ್ ವೀಕ್ ಇಂದ ಯೂಸ್ ಮಾಡಿರೋದಾಗಿರುತ್ತೆ. ಹೋಲ್ಡಿಂಗ್ಸ್ ಎಲ್ಲ ನಿಮ್ಗೆ ಆಂಟಿಕ್ ಡಿಸೈನ್ ಕೊಟ್ಟಿದ್ದಾರೆ. ಹಾಯ್ ಎಲ್ಲರೂ, ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಾವಿದ್ದೀವಿ ಶ್ರೀನಗರದ ಡಿ ಬ್ಲಾಕ್ ಅಲ್ಲಿ. ಸೊ ನೀವು ನಮ್ಮನ್ನ ನೋಡ್ತಿದ್ರೆ ಆಗ್ಲೇ ಅವ್ರು ಹೇಳ್ದಾಗೆ ಡಿ ಬ್ಲಾಕ್ ಅಲ್ಲಿ ಇದೀವಿ, ಶ್ರೀನಗರ ಡಿ ಬ್ಲಾಕ್ ಅಲ್ಲಿ. ಸೊ ಇದು ಬಂದು ಇಂಡಸ್ಟ್ರಿಯಲ್ ಏರಿಯಾ, ಕಡಕೋಳ ಇಂಡಸ್ಟ್ರಿಯಲ್ ಏರಿಯಾ. TVS ಫ್ಯಾಕ್ಟ್ರಿ ಮೈನ್ ರೋಡ್ ಇಂದ ಜಸ್ಟ್ 500 meters ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ಈ ಮನೆ ಬಂದು 30-40 ಡೈಮೆನ್ಷನ್ ಇದೆ. ಈ ಮನೆಯ ಫೇಸಿಂಗ್ ನೀವ್ ಏನಾದ್ರು ಕೇಳೋದಾದ್ರೆ ಸೌತ್ ಫೇಸಿಂಗ್ ಸೈಟ್ ಆಗಿರುತ್ತೆ, ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ. ಸೊ ಫಸ್ಟ್ಲಿ ಆಚೆ ಒಂದು ಪಾರ್ಕಿಂಗ್ ಪ್ರೊವಿಷನ್ಸ್ ಇದೆ, ಇಲ್ಲೊಂದು ಕಾರ್ ಪಾರ್ಕ್ ಮಾಡ್ಕೋಬಹುದು. ಸರ್, ಈ ಏರಿಯಾ ಡೆವಲಪ್ ಬಗ್ಗೆ ಕೇಳೋದಾದ್ರೆ ಹೇಗೆ ಅಂದ್ರೆ, ಇಲ್ಲೇನೆ ಸ್ಕೂಲ್ ಕಾಲೇಜಸ್ ಎಲ್ಲ ನಿಯರ್ ಬೈ ಇದೆಯಾ, ಮತ್ತೆ ಬಸ್ ಫೆಸಿಲಿಟೀಸ್ ಇದೆಯಾ? ಹೌದು ಮೇಡಮ್, ಇದು ಸಿಟಿ, ಸಿಟಿಗೆ ಅರೌಂಡ್ 6.5 kilometers ಡಿಸ್ಟೆನ್ಸ್ ಅಲ್ಲಿ ಇದೆ. ಒನ್ಸ್ ರಿಂಗ್ ರೋಡ್ ನೀವು ಕ್ರಾಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಹಾಸ್ಪಿಟಲ್ ಬಂದು ಕಾಮಾಕ್ಷ ಹಾಸ್ಪಿಟಲ್ ಸಿಗುತ್ತೆ. ಪಕ್ಕದಲ್ಲೇ ಎನ್ಐ ಕಾಲೇಜು ಕೂಡ ಇದೆ, ಆಮೇಲೆ ಅದ್ರ ಪಕ್ಕದಲ್ಲೇ ರೋಟರಿ ಸ್ಕೂಲು ಕೂಡ ಇದೆ. ಹಾಗೆ ಬಸ್ಗೆ ನೀವು ಪ್ರೊವಿಷನ್ ಅಂತ ಕೇಳಿದ್ರೆ ಮೇನ್ ರೋಡ್ ನಾನು ಅವಾಗಲೇ ನಿಮ್ಗೆ ಹೇಳದ್ನಲ್ಲ, ಮೇನ್ ರೋಡ್ ಇದೆ ಆಗಿರೋದ್ರಿಂದ ಇಲ್ಲಿ ಸಿಟಿ ಬಸ್ಗಳು ಓಡಾಡ್ತಾ ಇರುತ್ತೆ. ಓಕೆ, ಬಸ್ಗೂ ಏನು ಸಮಸ್ಯೆಗಳಿಲ್ಲ. ಓಕೆ, ಸೊ ಮನೆ ಬಗ್ಗೆ ನೋಡೋಣ. ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ, ಎಸ್. ಓಕೆ, ಫಸ್ಟ್ಲಿ ಈಗ ಆಚೆ ಒಂದು ಪಾರ್ಕಿಂಗ್ ನೋಡಬಹುದು ನೀವು, ಇಲ್ಲೊಂದು ಕಾರ್ ಪಾರ್ಕ್ ಮಾಡ್ಕೋಬಹುದು. ಹೌದು, ಸೊ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಒಂದು ಮೇನ್ ಗೇಟ್ ಸಿಗುತ್ತೆ. ಯಾವ ಸ್ಟೀಲ್ ಗೇಟ್ ಬಂದು? ಎಂಎಸ್ ಸ್ಟೀಲ್. ಓಕೆ, ಎಕ್ಸ್ಟೀರಿಯರ್ ಎಲ್ಲ ಎಂಎಸ್ ಸ್ಟೀಲ್, ಒಳಗಡೆ SS ಹಾಕಿದ್ದಾರೆ. ಹಾಗೆ ಗೇಟ್ ಇಂದ ಒಳಗಡೆ ಬರ್ತಿದ್ದ ಹಾಗೇನೆ ನೋಡಬಹುದು, ಪಾರ್ಕಿಂಗ್ ಅಂತ ಸ್ಪೇಸ್ ಇದೆ. ಹೊರಗಡೆ ಒಂದ್ ಕಾರ್ನ ಪಾರ್ಕ್ ಮಾಡ್ಕೊಬಹುದಿತ್ತು. ನೀವು ಆಲ್ರೆಡಿ ಹೊರಗಡೆ ನೋಡಿದಿರಾ ಅಲ್ವಾ, ಅಲ್ಲಿ ಒಂದ್ ಆರಾಮಾಗಿ ಒಂದ್ ಕಾರ್ನ ಪಾರ್ಕ್ ಮಾಡ್ಕೊಳ್ಳೋಷ್ಟು ಸ್ಪೇಸ್ ಇತ್ತು. ಸೊ ಒಳಗಡೆನು ಅಷ್ಟೇ, ನೀವು ಇಲ್ಲಿ ಒಂದ್ ಕಾರ್ನ ಪಾರ್ಕ್ ಮಾಡ್ಬೋದು, ಟೂ ವೀಲರ್ಸ್ನು ಸಹ ನೀವು ಪಾರ್ಕ್ ಮಾಡ್ಕೋಬಹುದು. ಹಾಗೆ ಈಗ ಎಲೆಕ್ಟ್ರಾನಿಕ್ ಬೈಕ್ಸ್ ಕಾರ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಅದಕ್ಕೆ ಚಾರ್ಜಿಂಗ್ ಪಾಯಿಂಟ್ ಸಹ ಇವರು ಇಲ್ಲೇನೆ ಕೊಟ್ಟಿದ್ದಾರೆ. ಹಾಗೇನೆ ನೀವು ಈ ಕಡೆ ಬರ್ತಿದ್ದ ಹಾಗೇನೆ ನಿಮ್ಗೆ ಸ್ಟೆಪ್ಸ್ ಇಂದ ಕೆಳಗಡೆ ನಿಮ್ಗೆ ಸಿಲಿಂಡರ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ. ಆ ಸಿಲಿಂಡರ್ ಇಡಕ್ಕೆ ಅಂತ ನಿಮ್ಗೆ ಗೇಟ್ ಸಹ ಇಲ್ಲೇನೆ ಪ್ರೊವೈಡ್ ಮಾಡಿದ್ದಾರೆ, ನೀವೇ ನೋಡಬಹುದು. ನೋಡಿದ್ರಲ್ವಾ, ಇಲ್ಲೇನೆ ಗೇಟ್ ಸಹ ಕೊಟ್ಟಿದ್ದಾರೆ ಸಿಲಿಂಡರ್ ಪಾಯಿಂಟ್ ಗೆ ಅಂತ. ಸೊ ಬನ್ನಿ, ಮನೆ ಒಳಗಡೆ ಎಂಟರ್ ಆಗೋಣ. ಸೊ ಎಂಟರ್ ಆಗ್ತಿದ್ದಂಗೆ ಮೇನ್ ಡೋರ್ ಗೆ ಸೇಫ್ ಗಾರ್ಡ್ ತರ ಒಂದು ಗೇಟ್ ಮಾಡಿದ್ದಾರೆ. ಹಾಗೆ ಪಕ್ಕದಲ್ಲಿ ಕಂಪ್ಲೀಟ್ ಆಗಿ ಎಂಎಸ್ಟಿಲ್ ಯೂಸ್ ಮಾಡ್ಕೊಂಡು ಸೇಫ್ಟಿ ಗ್ಲೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇದು ಈ ಮನೆಯ ಮೇನ್ ಡೋರ್. ಇದಕ್ಕೆ ಯಾವ ವುಡ್ ಯೂಸ್ ಮಾಡಿದ್ದಾರೆ ಅಂತಂದ್ರೆ ಫಸ್ಟ್ ವೀಕ್ ಯೂಸ್ ಮಾಡಿದ್ದಾರೆ. ಹಾಗೂ ಹೋಲ್ಡಿಂಗ್ಸ್ ಎಲ್ಲ ನಿಮ್ಗೆ ಆಂಟಿಕ್ ಡಿಸೈನ್ ಕೊಟ್ಟಿದ್ದಾರೆ, ಅಂಡ್ ಫಿಟ್ಟಿಂಗ್ಸ್ ಎಲ್ಲ ಬಂದು ನಿಮ್ಗೆ ಯುರೋಪ ಫಿಟ್ಟಿಂಗ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇದು ನಿಮ್ಮ ಲಿವಿಂಗ್ ಏರಿಯಾ, ಇಲ್ಲಿ ನೋಡಬಹುದು. ಸೊ ಒಂದ್ ಸೆಂಟರ್ ತಕ್ಷಣನೇ ನಿಮ್ಗೆ ಟಿವಿ ಕ್ಯಾಬಿನೆಟ್ ಸಿಗುತ್ತೆ ಲಿವಿಂಗ್ ಏರಿಯಾದಲ್ಲಿ. ಈ ಟಿವಿ ಕ್ಯಾಬಿನೆಟ್ ಪ್ಲೇವುಡ್ಸ್ ಎಲ್ಲ ಬಂದು ನೀಮ್ ಬ್ರ್ಯಾಂಡ್ ಪ್ಲೇವುಡ್ಸ್ ಆಗಿರುತ್ತೆ. ಕೆಳಗಡೆ ನಿಮ್ಗೆ ಸ್ಟೋರೇಜ್ ಗೆ ಕಬೋರ್ಡ್ಸ್ ಗಳು ಮಾಡಿದ್ದಾರೆ, ನೋಡಬಹುದು. ಹಾಗೆ ಫಾರ್ಮಿಕ ಸ್ವೀಟ್ಸ್ ಕೂಡ ಯೂಸ್ ಮಾಡಿ ಫಿನಿಶಿಂಗ್ ಮಾಡಿದ್ದಾರೆ. ಮೇಲ್ಗಡೆ ಲಿವಿಂಗ್ ಏರಿಯಾದಲ್ಲಿ ಬ್ಯೂಟಿಫುಲ್ ಆದಂತಹ POP ಡಿಸೈನ್ ಕೂಡ ಮಾಡಿದ್ದಾರೆ. ಹಾಗೆ ಫ್ಯಾನ್ ಕೂಡ ಪ್ರೊವಿಷನ್ ಕೊಟ್ಟಿದ್ದಾರೆ. ಸೊ ಪಕ್ಕದಲ್ಲೇ ಇಲ್ಲೊಂದು ವಾಲ್ ಡಿಸೈನ್, ಐ ಮೀನ್ ಶೋಕೇಸ್ ಎಲ್ಲ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ನೀವು ಶೋಕೇಸ್ ಐಟಮ್ಗಳನ್ನ ಇಟ್ಕೋಬಹುದು. ಸೊ ಲಿವಿಂಗ್ ಏರಿಯಾ ಪಕ್ಕದಲ್ಲೇ ನೀವು ನೋಡಬಹುದು. ಸೊ ಇದು ನಿಮ್ಮ ಫಸ್ಟ್ ಬೆಡ್ರೂಮ್. ಸೊ ಇಲ್ಲಿ ನೋಡಿದ್ರೆ ಎಂಟರ್ ಆಗ್ತಕ್ಕಂಗೆ ಒಂದು ಡೋರ್ ಇದೆ. ಈ ಡೋರ್ ಕೂಡ ಟೀಕ್ ವುಡ್ ಅಲ್ಲೇ ಫಿನಿಶ್ ಮಾಡಿರುವಂಥದ್ದು. ಹಾಗೆ ನೀವು ಹೊರಗಡೆ ಬಂದ್ರೆ ಇಲ್ಲಿ ನಿಮಗೆ ಸಾಫ್ಟ್ ಕ್ಲೋಸಿಂಗ್ ವಾರ್ಡ್ರೋಬ್ಸ್ ಕೊಡುತ್ತೆ. ಇಲ್ಲಿ ನಿಮ್ಮ ಡ್ರೆಸ್ಸಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೋಬಹುದು. ಹಾಗೆ ಮೇಲ್ಗಡೆ ಕೂಡ ಸ್ಟೋರೇಜ್ ಚಾನೆಲ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಒಂದು ಬ್ಯೂಟಿಫುಲ್ ಅಂತ POP ಡಿಸೈನ್ ಮಾಡಿದ್ದಾರೆ ವಿತ್ ಫ್ಯಾನ್. ಹಾಗೆ ಪಕ್ಕದಲ್ಲಿ ಒಂದು ವಿಂಡೋಸ್ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ. ಈ ವಿಂಡೋ ಬಂದು ಇದರದ್ದು ವುಡ್ ನಿಮ್ ವುಡ್ ಆಗಿರುತ್ತೆ. ಮೇಲ್ಗಡೆ ಕರ್ಟನ್ ಸ್ಟ್ಯಾಂಡ್ ಕೂಡ ಪ್ರೊವಿಷನ್ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಕಬೋರ್ಡ್ಸ್ ಇದೆ. ಈ ಕಬೋರ್ಡ್ ಏನಕ್ಕೆ ಅಂದ್ರೆ ಆ ಕಡೆ ಪಕ್ಕದ ಬೆಡ್ರೂಮ್ಗೆ ಒಂದು ಟಾಯ್ಲೆಟ್ ಅಟ್ಯಾಚ್ಮೆಂಟ್ ಇದೆ. ಆ ಟಾಯ್ಲೆಟ್ ಪ್ಲಸ್ ದೇವ್ರ ಮನೆ ಎರಡು ಕೂಡ ಅಟ್ಯಾಚ್ ಆಗಿರ್ಬಾರ್ದು, ಅದೊಂದು ರೀಸನ್ಗೋಸ್ಕರ. ಅದು ಸಪ್ರೇಟ್ ಗೋಡೆ, ಪ್ಲಸ್ ಇದು ಸಪ್ರೇಟ್ ಗೋಡೆ ಮಾಡಿದ್ದಾರೆ. ಹಾಗೆ ಈ ಮನೆಯ ಕಂಪ್ಲೀಟ್ ಸ್ವಿಚಸ್ ಬಂದು ಲಿಶಾ ಬ್ರ್ಯಾಂಡ್ ಅದು ಯೂಸ್ ಮಾಡಿದ್ದಾರೆ. ಅಂಡ್ ಇದು ಈ ಮನೆಯ ದೇವರ ಮನೆ, ಅಂಡ್ ಮಂಟಪ ಅಂತೂ ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ಕಂಪ್ಲೀಟ್ಲಿ ಫಸ್ಟ್ ವೀಕ್ ಇಂದ ಯೂಸ್ ಮಾಡಿರೋದಾಗಿರುತ್ತೆ. ಈವನ್ ಹೋಲ್ಡಿಂಗ್ಸ್ ಎಲ್ಲ ನಿಮ್ಗೆ ಆಂಟಿಕ್ ಡಿಸೈನ್ ಹೋಲ್ಡಿಂಗ್ಸ್ ಕೊಟ್ಟಿದ್ದಾರೆ. ಅಂಡ್ ಇಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಸ್ಪೇಸ್ ಇದೆ. ನೀವೇ ನೋಡಬಹುದು, ಆಚೆ ಕೊಟ್ಟಿರುವಂತಹ ಡಿಸೈನ್ ಆಗಿರ್ಲಿ ಅಂಡ್ ಫಿನಿಶಿಂಗ್ ಆಗಿರ್ಲಿ ತುಂಬಾನೇ ಚೆನ್ನಾಗಿದೆ. ನನ್ಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ದೇವ್ರ ಮನೆ ಪಕ್ಕದಲ್ಲೇ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದಾರೆ, ಅಂಡ್ ಈ ರೂಮ್ ಅಲ್ಲಿ ನಿಮ್ಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಫಿಟ್ಟಿಂಗ್ಸ್ ಎಲ್ಲ ಬಂದು ನಿಮ್ಗೆ ಒನಿಡಾ ಫಿಟ್ಟಿಂಗ್ಸ್ ಆಗಿರುತ್ತೆ. ಅಂಡ್ ಈ ರೂಮ್ಗೆ POP ವರ್ಕ್ ಮಾಡಿದ್ದಾರೆ, ಅದು ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಗಾಳಿ ಬೆಳಕುಗೋಸ್ಕರ ತುಂಬಾ ದೊಡ್ಡದಾಗಿರುವಂತಹ ವಿಂಡೋನೆ ಪ್ರೊವೈಡ್ ಮಾಡಿದ್ದಾರೆ. ವಾರ್ಡ್ರೋಬ್ಸ್ ಎಲ್ಲ ನಿಮ್ಗೆ ನೀಮ್ ಬ್ರ್ಯಾಂಡ್ ಆಗಿರುತ್ತೆ, ತುಂಬಾನೇ ಸ್ಪೇಸ್ ಇದೆ. ನೀವು ಕ್ಲಾತ್ಸ್ ಎಷ್ಟ್ ಬೇಕಾದ್ರೂ ಇಡಬಹುದು. ಇವನ್ ಮೇಲೇನು ಸಹ
ಸ್ಟೋರೇಜ್ ಗೆ ಸ್ಪೇಸ್ ಕೊಟ್ಟಿದ್ದಾರೆ, ಇಲ್ಲಿ ಒಂದ್ ಮಿರರ್ ಹಾಕಿದ್ದಾರೆ, ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ನ ಕೊಟ್ಟಿದ್ದಾರೆ. ಹಾಗೂ ಇಲ್ಲೂ ಸಹ ಸ್ಟೋರೇಜ್ ಏನಾದ್ರೂ ಇಟ್ಕೊಳಕ್ಕೆ, ಮೇಕಪ್ ಐಟಮ್ಸ್ ಏನಾದ್ರು ಥಿಂಗ್ಸ್ ನ ಇಟ್ಕೊಳಕ್ಕೆ ಅಂತ ಇಲ್ಲೂ ಸಹ ಸ್ಟೋರೇಜ್ ನ ಕೊಟ್ಟಿದ್ದಾರೆ. ಸೊ ಇದು ನಿಮ್ಮ ಡೈನಿಂಗ್ ಏರಿಯಾ, ಇಲ್ಲಿ ಬಂದು ನೀವು ಆರಾಮಾಗಿ 4 ಸೀಟರ್ಸ್ ಡೈನಿಂಗ್ ಟೇಬಲ್ ಇಟ್ಕೊಂಡು ಡೈನಿಂಗ್ ಕೂತ್ಕೋಬಹುದು. ಹಾಗೆ ಪಕ್ಕದಲ್ಲಿ ಒಂದು ವಾಷಿಂಗ್ ಬೇಸಿನ್ ಕೊಟ್ಟಿದ್ದಾರೆ ಹ್ಯಾಂಡ್ ವಾಶ್ಗೆ. ಸೊ ಇಲ್ಲೂ ಅಷ್ಟೇ ಬ್ಯೂಟಿಫುಲ್ ಅಂತ ಡಿಸೈನ್ ಇದೆ, ವಾಲ್ ಡಿಸೈನು ಡೈನಿಂಗ್ ಹಾಲ್ಗೆ. ಸೊ ಪಕ್ಕದಲ್ಲೇ ನಿಮ್ಮ ಕಿಚನ್ ಇದೆ, ಮಾಡ್ಯುಲರ್ ಕಿಚನ್. ಇಲ್ಲಿ ನೀವು ನೋಡೋದಾದ್ರೆ ಚಿಮಿನಿ ಕೂಡ ಕೊಟ್ಟಿದ್ದಾರೆ, ಹಾಗೆ ಮೇಲ್ಗಡೆ ಚಾನಲ್ಸ್ ಇದೆ, ಸ್ಟೋರೇಜ್ ಚಾನಲ್ಸು. ಕೆಳಗಡೆ ನೀವು ವಸಲ್ಸ್ ಅಥವಾ ವೆಜಿಟೇಬಲ್ಸ್ ಇಟ್ಕೊಳಂಗೆ ಬ್ಯೂಟಿಫುಲ್ ಆದಂತ ಕಿಚನ್ ಚಾನಲ್ಸ್ ಕೊಟ್ಟಿದ್ದಾರೆ. ಹಾಗೆ ನಾನು ಆವಾಗಲೇ ಹೇಳಿದ್ರು ಕೋಮಲ್ ಅವರು, ಆಚೆ ಸಿಲಿಂಡರ್ ಪಾಯಿಂಟ್ ಇದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಸ್ಟೌಗೆ ಪಾಯಿಂಟ್ ಇದೆ, ಇಲ್ಲಿ ನಿಮ್ಮ ಪೈಪ್ನ ಕನೆಕ್ಟ್ ಮಾಡ್ಕೋಬಹುದು. ಆಮೇಲೆ ಎಲ್ಲ ಚಾನಲ್ಸ್ ಸಾಫ್ಟ್ ಕ್ಲೋಸಿಂಗ್ ಚಾನಲ್ಸ್ ಆಗಿರುತ್ತೆ. ಬನ್ನಿ ಈ ಮನೆಯ ಕಾಮನ್ ವಾಶ್ರೂಮ್ ಕಡೆ ಹೋಗೋಣ. ಕಾಮನ್ ವಾಶ್ರೂಮ್ ಕಡೆ ಹೋಗ್ತಿದ್ದಾಗೇನೆ ಇಲ್ಲಿ ನಿಮ್ಗೆ ಸೈಡ್ ಅಲ್ಲಿ ವಾಷಿಂಗ್ ಮೆಷಿನ್ ಗೆ ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಈವನ್ ಟೆರೆಸ್ ಮೇಲೆ ನಿಮ್ಗೆ ವಾಷಿಂಗ್ ಮೆಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ ಇದೆಲ್ಲ ನಿಮ್ಗೆ ಮನೆಯ ಫಿಟ್ಟಿಂಗ್ಸ್ ಆಗಿರುತ್ತೆ. ಹಾಗೇನೆ ಇಲ್ಲಿ ನಿಮ್ಗೆ ಗೀಸರ್ ಗೆ ಅಂತ ಪಾಯಿಂಟ್ ಕೊಟ್ಟಿದ್ದಾರೆ. ನಾನು ಹಾಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್ ಅಂತ ಏನ್ ಹೇಳಿದ್ದೆ ಅಲ್ಲೂ ಸಹ ನಿಮ್ಗೆ ಗೀಸರ್ ಗೆ ಅಂತ ಪಾಯಿಂಟ್ ಕೊಟ್ಟಿದ್ರು. ಸೊ ಜನರಲ್ ಬಾತ್ರೂಮ್ ಪಕ್ಕದಲ್ಲಿ ನಿಮ್ಗೆ ಒಂದು ಇಂಡಿಯನ್ ಬಾತ್ರೂಮ್ ಸಿಗುತ್ತೆ ಆಚೆ ಕಡೆ. ಯೂಶಲಿ ಮನೇಲಿ ದೊಡ್ಡವರು ಇದ್ದಾಗ ಅಥವಾ ನೀವು ಆಚೆ ಎಲ್ಲರೂ ಹೋಗಿ ಬಂದಾಗ ಆಚೆ ಒಂದು ಬಾತ್ರೂಮ್ ಬೇಕು ಅಂತ ಕೇಳ್ತಾರೆ ಕಸ್ಟಮರ್ಗಳು. ಹಾಗಾಗಿ ಆಚೆ ಒಂದು ಇಂಡಿಯನ್ ಬಾತ್ರೂಮ್ ಇದೆ. ಸೊ ಇದು ಬಂದು ನಿಮಗೆ ಯುಟಿಲಿಟಿ ಏರಿಯಾ, ಇಲ್ಲಿ ಮೋಟ್ರ್ ಇದೆ, ಹಾಗೆ ಪಕ್ಕದಲ್ಲಿ ಒಂದು ಸಂಪು ಕೂಡ ಇದೆ. ಈ ಸಂಪಿನ ಕೆಪಾಸಿಟಿ ಬಂದು 8000 ಲೀಟರ್ ಆಗಿರುತ್ತೆ. ಸೊ ಇಲ್ಲಿ ಬಂದು ನಿಮಗೆ ಯುಟಿಲಿಟಿ ಸ್ಪೇಸ್ ಇದೆ, ಒಬ್ಬರು ಓಡಾಡ್ಬೋದು. ಇವನ್ ಸರ್ವೆಂಟ್ಸ್ ಯಾರು ಬಂದರೆ ಹಾಗೆ ಬಂದು ಕೆಲಸ ಮುಗಿಸ್ಕೊಂಡು ಹೀಗೆ ಆಚೆ ಕಡೆ ಹೋಗ್ಬೋದು. ಸೊ ಈ ಮನೆ ಕಂಪ್ಲೀಟ್ ಫ್ಲೋರಿಂಗ್ ಗ್ರೇನೈಟ್ ಆಗಿರುತ್ತೆ. ಹಾಗೆ ಪಕ್ಕದಲ್ಲಿ ನಿಮ್ಗೆ ಒಂದು UPS ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮನೆ ಪೇಂಟ್ ನೀವು ನೋಡಿದ್ರೆ ಕಂಪ್ಲೀಟ್ ಎಲ್ಲ ಏಷ್ಯನ್ ಪೇಂಟ್ ಆಗಿರುತ್ತೆ. ಸೊ ಬನ್ನಿ ಮೇಲ್ಗಡೆ ಟೆರೇಸ್ ಮೇಲೆ ನೋಡೋಣ ಯಾವ ಥರ ಮಾಡಿದ್ದಾರೆ ಅಂತ. ಸ್ಟೆಪ್ಸ್ ನೀವು ನೋಡಿದ್ರೆ ಪಕ್ಕದಲ್ಲಿ ಒಂದು MS Steel ಅಲ್ಲಿ ಫಿನಿಶಿಂಗ್ ಆಗಿರುವಂತಹ ಹ್ಯಾಂಡಲ್ ಕೊಟ್ಟಿದ್ದಾರೆ. ಸೊ ಮನೆ ಟೆರೇಸ್ ಮೇಲೆ ಎಂಟರ್ ಆಗ್ತಿದಂಗೆ ನಿಮ್ಗೆ ಒಂದು ಫಸ್ಟ್ ಸಿಗೋದು ವಾಷಿಂಗ್ ಮಿಷಿನ್ ಪಾಯಿಂಟ್. ಕೆಳಗಡೆ ಕೂಡ ಒಂದು ಪಾಯಿಂಟ್ ಇದೆ, ಮೇಲ್ಗಡೆ ಒಂದು ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಟ್ಯಾಂಕ್ ಕೂಡ ಕೊಟ್ಟಿದ್ದಾರೆ ವಾಟರ್ಗೋಸ್ಕರ, ಅದರದ್ದು ಕೆಪಾಸಿಟಿ ಬಂದು 500 liters ಆಗಿರುತ್ತೆ. ಸೊ ಕೆಳಗಡೆ ಡ್ಯಾಮ್ ಪ್ರೂಫ್ ಕೂಡ ಆಗಿದೆ. ಹಾಗೆ ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಪಿಲ್ಲರ್ಸ್ ನೀವು ನೋಡಬಹುದು, 14 pillars ಹಾಕಿ ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೀವು ಬೇಕಿದ್ರೆ ಇನ್ನ ಒಂದ್ ಫ್ಲೋರ್ ಬೇಕಿದ್ರೆ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬಹುದು. ಹಾಗೇನೆ ಬಟ್ಟೆ ಒಳಗಾಕಕ್ಕೆ ಅಂತ ಗ್ರಿಲ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಯ ಕಂಪ್ಲೀಟ್ ವೈರಿಂಗ್ ಎಲ್ಲ ನಿಮ್ಗೆ ವಿಗಾರ್ಡ್ ವೈರಿಂಗ್ ಬ್ರ್ಯಾಂಡ್ ಆಗಿರುತ್ತೆ. ಹಾಗೇನೆ ಪೈಪ್ಸ್ ಎಲ್ಲ ನಿಮ್ಗೆ ಆಶೀರ್ವಾದ್ ಬ್ರ್ಯಾಂಡ್ ಯೂಸ್ ಮಾಡಿದ್ದಾರೆ. ಸೊ ಸ್ಟೀಲ್ಸ್ ಅಂತ ಅಂದ್ರೆ SK Super Steel ನ ಯೂಸ್ ಮಾಡಿದ್ದಾರೆ, ಹಾಗೆ ರೆಡ್ ಬ್ರಿಕ್ಸ್ ನ ಯೂಸ್ ಮಾಡಿ ಕಟ್ಟಿದ್ದಾರೆ. ಸಿಮೆಂಟ್ ಬಂದು ನಿಮ್ಗೆ ACC ಬ್ರ್ಯಾಂಡ್ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ ಆಗಿದೆ. ನೋಡೋದಲ್ವಾ ಕಂಪ್ಲೀಟ್ ವಿಡಿಯೋ, ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅದರ್ಸ್ ನಮ್ಮ ಆಫೀಸ್ ರಾಮಸ್ವಾಮಿ ಸರ್ಕಲ್ ನಿಯರ್ ಬೈ ಇದೆ, ನೀವು ಅಲ್ಲೂ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡಬಹುದು. ನಿಮ್ಗೆ ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಸಹ ಇರುತ್ತೆ. ಆಮೇಲೆ ವಿಸಿಟಿಂಗ್ ಚಾರ್ಜಸ್ ಯಾವುದೇ ತರ ಚಾರ್ಜಸ್ ಕೂಡ ನಿಮ್ಗೆ ಇರಲ್ಲ, ಫ್ರೀ ವಿಸಿಟಿಂಗ್ ಇರುತ್ತೆ. ಆಮೇಲೆ ಲೋನ್ಸ್ ಕೂಡ ನಮ್ಮ ಕಡೆಯಿಂದ ಆಗುತ್ತೆ. ಸೊ ಮನೆ ತಗೊಳ್ಳೋದಲ್ಲದೆ ಐ ಮೀನ್ ಅಂದ್ರೆ ಮನೆ ನೋಡೋದ್ರಿಂದ ಹಿಡಿದು ಎಂಡ್ ತನಕ ರಿಜಿಸ್ಟ್ರೇಷನ್ ಆಫೀಸ್ ತನಕ ಏನೇನು ಕೆಲಸಗಳಿದೆ ಎಲ್ಲಾನು ನಾವು ಕಂಪ್ಲೀಟ್ ಆಗಿ ಫಾಲೋ ಅಪ್ ಮಾಡ್ತೀವಿ. ಸೊ ಇದೊಂದೇ ವಿಡಿಯೋ ಅಲ್ಲ, ನಮ್ಮ ಚಾನಲ್ ಅಲ್ಲಿ ತುಂಬಾನೇ ವಿಡಿಯೋಸ್ ನ ಅಪ್ಲೋಡ್ ಮಾಡಿದೀವಿ. ಕೆಳಗಡೆ ನಮ್ಮ ಫೇಸ್ಬುಕ್ ಲಿಂಕ್ ಹಾಗೂ ಇನ್ಸ್ಟಾಗ್ರಾಮ್ ಲಿಂಕ್ಸ್ ಎಲ್ಲ ಹಾಕಿರ್ತೀವಿ, ನೀವು ಅಲ್ಲೂ ಹೋಗಿ ವಿಡಿಯೋಸ್ ನ ನೋಡಬಹುದು. ಇದೇ ತರ ಒಳ್ಳೆ ಒಳ್ಳೆ ಪ್ರಾಪರ್ಟೀಸ್ ಒಂದಿಗೆ ನಿಮ್ ಮುಂದೆ ಬರ್ತಾ ಇರ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.